ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಕರ್ನಾಟಕದ ಕಾರ್ಕಳದಲ್ಲಿರುವ ಒಂದು ಅತ್ಯಾಕರ್ಷಕ ಮತ್ತು ವಿಶಿಷ್ಟವಾದ ಆಕರ್ಷಣೆಯಾಗಿದೆ. ಇದು ಪೌರಾಣಿಕ ಋಷಿ ಪರಶುರಾಮನಿಗೆ ಸಮರ್ಪಿತವಾಗಿರುವಂಥ ಉದ್ಯಾನವನ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ಸಮೀಪದ ಬೈಲೂರಿನ ಉಮಿಕ್ಕಲ್ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವಂಥ ಒಂದು ಪ್ರವಾಸಿ ತಾಣ. ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದಂತಹ ಪರಶುರಾಮನ ಮೂರ್ತಿಯನ್ನು ಕಂಚು ಮತ್ತು ಉಕ್ಕನ್ನು ಬಳಸಿ ಬೆಟ್ಟದ ಮೇಲೆ ಇರುವ ಕಟ್ಟಡದ ಮೇಲ್ಭಾಗದಲ್ಲಿ ನಿಲ್ಲಿಸಲಾಗಿದೆ. ಈ ಮೂರ್ತಿ 33 ಅಡಿ ಎತ್ತರ ಇದ್ದು 15 ಟನ್ ಭಾರ ಇದೆ. ಮೂರ್ತಿಯ ಬಲಗೈಯಲ್ಲಿ ಕೊಡಲಿ, ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಎಡಗಾಲನ್ನು ಎತ್ತರಿಸಿ ಇಟ್ಟಿರುವಂತೆ ನಿರ್ಮಿಸಲಾಗಿದೆ. ತುಳುನಾಡನ್ನು ಒಳಗೊಂಡ ಕರಾವಳಿಯ ಸೃಷ್ಟಿಕರ್ತ ಈ ಪರಶುರಾಮ. ದಂಡಾಕಾರಣ್ಯದ ಪಶ್ಚಿಮಕ್ಕೆ ಇರುವ ಈ ಕರಾವಳಿಯ ಭಾಗವನ್ನು ಮಹರ್ಷಿ ಪರಶುರಾಮರು ಸೃಷ್ಟಿಸಿದ್ದು ಎಂಬುದು ಪುರಾಣ ಪ್ರತೀತಿ. ಸುಮಾರು 5000 ವರ್ಷಗಳಿಗಿಂತಲೂ ಹಿಂದೆ ಭಾರತದ ಪುಣ್ಯಭೂಮಿಯಲ್ಲಿ ಜೀವಿಸಿದ್ದ ಪರಶುರಾಮರು ವಿಷ್ಣುವಿನ 6ನೇ ಅವತಾರ ಮತ್ತು ಬ್ರಹ್ಮನ ವಂಶಸ್ಥ, ಹಾಗೆ ಶಿವನ ಶಿಷ್ಯರಾಗಿದ್ದರು. ರೇಣುಕ ಹಾಗೂ ಸಪ್ತರ್ಷಿ ಜಮದಗ್ನಿಯ ಪುತ್ರರಾಗಿದ್ದ ಪರಶುರಾಮರು ತಮ್ಮ ತಾಯಿಗಾಗಿ ಪರಶುಗಡದಲ್ಲಿ ತಪಸ್ಸು ಮಾಡಿ ವಿಷ್ಣುವಿನಿಂದ ಪರಶುವನ್ನು ಪಡೆದಿದ್ದರು. ಇವರು ಹಿಂದೂ ಧರ್ಮದ 7 ಅಮರ್ತ್ಯರು ಅಥವಾ ಚಿರಂಜೀವಿಗಳ ಪೈಕಿ ಒಬ್ಬರು. ನೆಲದಿಂದ 57 ಅಡಿ ಎತ್ತರದಲ್ಲಿ ಇರುವಂಥ ಈ ಪ್ರತಿಮೆಯನ್ನು 2023 ಜನವರಿ 27ರಂದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಲೋಕಾರ್ಪಣೆ ಮಾಡಿದ್ದರು. ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕೃಷ್ಣಾನಾಯ್ಕ ಅವರು ಈ ಮೂರ್ತಿಗೆ ರೂಪ ಕೊಟ್ಟಿದ್ದಾರೆ. ಪ್ರತಿಮೆ ನಿರ್ಮಾಣಕ್ಕೆ ಸುಮಾರು 70 ಕಾರ್ಮಿಕರು ದುಡಿದಿದ್ದಾರೆ. ಹಾಗೆ ಈ ಪ್ರತಿಮೆಗೆ 2 ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗಿದೆ. ಭಜನಾ ಮಂದಿರ, ಆಧುನಿಕ ಆಡಿಯೋ ವಿಜುವಲ್ ಮ್ಯೂಸಿಯಂ, 500 ಆಸನಗಳ ಆ್ಯಂಪಿ ಥಿಯೇಟರ್, 450 ಅಡಿ ಬೆಟ್ಟದ ಮೇಲಿರುವ ವ್ಯೂ ಪಾಯಿಂಟ್, ಭಿತ್ತಿ ಚಿತ್ರಗಳ ಮೂಲಕ ಪರಶುರಾಮನ ಬಗ್ಗೆ ಬಿಡಿಸಲಾದ ಭಿತ್ತಿ ಚಿತ್ರಗಳನ್ನು ಜೋಡಿಸಿರುವಂಥ ಚಾವಡಿ ಮತ್ತು ರೆಸ್ಟೋರೆಂಟ್ ಒಂದನ್ನು ಇದು ಹೊಂದಿದೆ. ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳದ ಬೈಲೂರಿನಲ್ಲಿರುವಂತಹ ತುಳುನಾಡ ಸೃಷ್ಟಿಕರ್ತ ಪರಶುರಾಮ ಥೀಮ್ ಪಾರ್ಕನ್ನು ನೀವು ಒಮ್ಮೆ ಭೇಟಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.